ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯು ಇದನ್ನು ಕಡಾಖಂಡಿತವಾಗಿ ಖಂಡಿಸುತ್ತದೆ. ಯಾಕೆಂದು ಹೇಳಿದರೆ ಉಪ ಶಿಕ್ಷಣ ಸಚಿವರು ಮತ್ತು ಅವರ ಸರ್ಕಾರ ನಡೆಸುತ್ತಿರುವಂತಹ ಹಗರಣಗಳು, ಹಲವು ರೀತಿಯ ಹಗರಣಗಳು ಇದಕ್ಕಿಂತ ಮುಂಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ. ಎಲ್ಲಿವರೆಗೆ ಅಂತ ಹೇಳಿದರೆ ಶಿಕ್ಷಣದ ಕ್ಷೇತ್ರದಲ್ಲೂ ಸಹ ಇವರ ಹಗರಣಗಳು ಮುಂದುವರಿತಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದರೆ ಯೂನಿಫಾರ್ಮ್ ಮಕ್ಕಳಿಗೆ ಕೊಡುವಂಥ ಯೂನಿಫಾರ್ಮ್ ಸಮವಸ್ತ್ರದ ಹಗರಣಗಳಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರೋದು ಒಂದು ದಿನ ಇತ್ತು. ಆ ದಿನಗಳಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್ಗಳು, ಎರಡು ಜೊತೆ ಯೂನಿಫಾರ್ಮ್ಗಳು, ಎರಡು ಜೊತೆ ಶೂಸ್ಗಳು, ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ಸಮವಸ್ತ್ರದ ಎಲ್ಲ ಅಂಶಗಳನ್ನು ಕೊಡ್ತಾ ಇದ್ರು. ಕಾಲಕ್ರಮೇಣ ಏನಾಗ್ತಿದೆ ಅಂತ ಹೇಳಿದರೆ BJP ಸರ್ಕಾರದ ಒಂದು ಭ್ರಷ್ಟ ನೀತಿಯು ಯೂನಿಫಾರ್ಮ್ಗೆ ಫೀಸನ್ನು ಪೇ ಮಾಡ್ತದೆ. 350 ಒಂದು ಫೀಸನ್ನು ಪೇ ಮಾಡ್ತದೆ ವಿದ್ಯಾರ್ಥಿಗಳಿಗೆ. ಮತ್ತೇನಂತ ಹೇಳಿದರೆ ಅಷ್ಟರವರೆಗೆ ಒಲಿದುಕೊಳ್ತಾ ಇತ್ತು ಯೂನಿಫಾರ್ಮ್ಗಳನ್ನು. ಅದು ಮಾತ್ರವಲ್ಲದೆ ಕಾಲಕ್ರಮೇಣ ನಡೀತಾ ಬರುವಾಗ ಯೂನಿಫಾರ್ಮ್ಗಳನ್ನು ಹೊಲಿದುಕೊಳ್ಳುವಂತಹ ನೀಚ ಕೆಲಸಗಳನ್ನು ಸಹ ಮಾಡ್ತಾ ಇಲ್ಲ. ಯೂನಿಫಾರ್ಮ್ಗಳನ್ನು ಖಾಲಿ ಕೇವಲ ವಸ್ತ್ರವನ್ನು ಅದರ ಫೀಸ್ಗಳನ್ನು ಮಾತ್ರ ಕೊಡ್ತಾ ಇದೆ. ಹೊಲಿದುಕೊಡುವಂತಹ ಒಂದು ಒಳ್ಳೆಯ ಒಂದು ಜವಾಬ್ದಾರಿ ಸಹ ಇವರ ಒಂದು ಸರ್ಕಾರದಲ್ಲಿ ಕಾಣ್ತಾ ಇಲ್ಲ. ಅನೇಕ ಸಂಸ್ಥೆಗಳು, ಅನೇಕ ಕಂಪನಿಗಳು ಇವರ ಮುಂದೆ ಬೇಡಿಕೆ ಇಟ್ಟರು, ನಾವು ಇದನ್ನು ಹೊಲಿದುಕೊಡ್ತೇವೆ, ನಮಗೆ ನೀವು ಅನುದಾನ ಟೆಂಡರನ್ನು ಕೊಡಿ ಅಂತ ಕರೆದರೂ ಸಹ ಈ BJP ಸರ್ಕಾರ ಇವರ ಒಂದು ಕಮಿಷನ್ ಲಾಭಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಬಲಿ ಪಡೀತಾ ಇದೆ. ಎಲ್ಲಿ ಅಂತ ಹೇಳಿದರೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ನಾವು ಕಳೆದ ದಿನಗಳಿಂದ ನೋಡ್ತಾ ಇರುವಂತಹ ಒಂದು ವಿಷಯವಾಗಿದೆ ಈ ಒಂದು ವಿಚಾರ. ಯಾಕೆಂತ ಹೇಳಿದರೆ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಕೇವಲ ಒಂದು ಸಮುದಾಯ ವಿದ್ಯಾರ್ಥಿಗಳನ್ನು ಇವರನ್ನು ಗುರಿ ಮಾಡ್ತಿದ್ದಾರೆ.
ಅದು ಮಾತ್ರವಲ್ಲದೆ ಹೈಕೋರ್ಟಿನ ವಿಚಾರ ಬಂದಾಗ ಇವರು ವಿದ್ಯಾರ್ಥಿಗಳ ವಿರೋಧ ನಿಲ್ಲಿಕ್ಕೆ ಸಹ ಈ ಸರ್ಕಾರ ಮುಂದೆ ಬರುತ್ತದೆ. ಇವರಿಗೆ ಯಾವ ನೈತಿಕತೆ ಅಂತ ಇಲ್ಲಿದೆ, ಯಾವ ನೈತಿಕತೆ ಇದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಯಾಕೆಂತ ಹೇಳಿದರೆ ಕೋರ್ಟ್, ನಮ್ಮ ಹೈಕೋರ್ಟ್ ನೀಡಿದಂತಹ ನ್ಯಾಯಾಧೀಶರ ಒಂದು ತೀರ್ಪು ಏನಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ 2019 ಒಂದು ನ್ಯಾಯ ತೀರ್ಪಿನ ಅನ್ವಯ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮನ್ನು ಕಡ್ಡಾಯವಾಗಿ ಗೊಳಿಸಬೇಕು. ಅದು ಮಾತ್ರವಲ್ಲದೆ ಯೂನಿಫಾರ್ಮನ್ನು ಹೊಲಿದುಕೊಟ್ಟು ವಿದ್ಯಾರ್ಥಿಗಳಿಗೆ ಎರಡು ಜೊತೆಯ ಯೂನಿಫಾರ್ಮ್ಗಳನ್ನು ಕೊಡಬೇಕಾಗಿದೆ. ಆದರೆ ಈಗ ನಡೆಯುವಂತಹ ಹಗರಣಗಳು ಯಾವ ರೀತಿ ಇದೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ಗಳನ್ನು ಹೊಲಿದುಕೊಳ್ಳುವಂತಹ ಒಂದು ಕಾರ್ಯಕ್ಕೆ ಸಹ ಇಲ್ಲದಂತಹ ಈ ಸರ್ಕಾರ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಈಶ್ವರಪ್ಪನಂತಹ ಹಲವು ರಾಜಕಾರಣಿಗಳು, ಅವರ ಒಂದೊಂದು ಬಣ್ಣ ಬಯಲಾಗ್ತಿದೆ. ಇಂತಹ ಅನೇಕ ಸಚಿವರು, ಅನೇಕ ಶಾಸಕರ ಬಣ್ಣ ಬಯಲಾಗಲಿಕ್ಕಿದೆ. ಈ ಒಂದು ಕಮಿಷನ್ ದಂಧೆಯಲ್ಲಿ ಅನೇಕ ಸಚಿವರು ಶಾಸಕರು BJP ಇದ್ದಾರೆ. ಮಾತ್ರವಲ್ಲದೆ ಅನೇಕ ಮಂದಿಯ ಮೆಲ್ಲನೆ ಒಂದು ನಿಧಾನಗತಿಯಲ್ಲಿ ಅವರ ಒಂದು ಏನು ಕಮಿಷನ್ ದಂಧೆಯ ಒಂದು ಪ್ರಕರಣಗಳು ಮುಂದಿನ ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ದೇವೆ. ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಇವರ ಒಂದೊಂದೇ ಕಮಿಷನ್ ದಂಧೆಯ ಪ್ರಕರಣಗಳು ನಾವು ನೋಡಲಿಕ್ಕಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಈಶ್ವರಪ್ಪನಂತಹ ಒಂದು ಕೋಮು ಕ್ರಿಮಿಗಳು ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಮಾತ್ರವಲ್ಲದೆ ಅವರು ಹೇಗೆ ಹೇಳ್ತಾರೆ ಅಂತ ಹೇಳಿದರೆ, ನಾನು ರಾಜೀನಾಮೆ ಕೊಡಲು ಸಿದ್ಧರಿಲ್ಲ ಅಂತ. ಯಾಕೆಂತ ಹೇಳಿದರೆ, ಇವರಿಗೆ ಇವರ ರಾಜಕೀಯ, ಇವರ ಒಂದು ಸರ್ಕಾರ ಇಲ್ಲಿ ನೆಲೆ ನಿಲ್ಲಬೇಕೆಂಬ ಒಂದು ಏನು ಆಕಾಂಕ್ಷೆ, ಇವರ ಒಂದು ಆಸೆ, ಅದು ಯಾವ ರೀತಿ ಇದೆ ಅಂತ ಹೇಳಿದರೆ, ಜನರನ್ನು ಕೊಂದು ಇವರ ಸರ್ಕಾರ ನಡೆಸ್ತೇವೆ. ಇವ ಜನರು ಇಲ್ಲಿ ಹಸಿವಿನಿಂದ ಇದ್ದರೂ ಸಹ, ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣದಿಂದ ವಂಚಿತರಾದರೂ ಸಹ ನಾವು ನಮ್ಮ ಸರ್ಕಾರವನ್ನು ನಾವು ಮುಂದುವರಿಸುತ್ತೇವೆ, ನಾವು ನಮ್ಮ ಸರ್ಕಾರವನ್ನು ನಡೆಸುತ್ತೇವೆ ಎಂಬ ಅಹಂಕಾರ ಇವರ ಮನಸ್ಸಲ್ಲಿದೆ. ಮಾತ್ರವಲ್ಲದೆ ಈ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಅನೇಕ ಕಮಿಷನ್ ದಂಧೆ ವಿಚಾರಗಳು, ಈಶ್ವರಪ್ಪರಾಗಿರ್ಬೋದು, KE ಸುಧಾಕರ್ರಾಗಿರ್ಬೋದು, ಅದೇ ರೀತಿ BC ನಾಗೇಶ್ರವರು, ಇಂಥ ಸಚಿವರು ಈ ಒಂದು ಸರ್ಕಾರಕ್ಕೆ, ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ. ಯಾಕೆಂತ ಹೇಳಿದರೆ, ಸಚಿವರು ಶಾಸಕರು ಇಂಥ ಒಂದು ದಂಧೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದರೆ ನಮಗೆ ನಾಚಿಕೆಯ ಒಂದು ಸಂಗತಿಯಾಗಿದೆ. ಈ ಎಲ್ಲಿ ಯಾಕೆಂತ ಹೇಳಿದರೆ, ಹಲವು ಗೂಂಡಗಳು, ಹಲವು ಬೇರೆ ಬೇರೆ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿರ್ತಾರೆ. ಆದರೆ ವಿದ್ಯಾರ್ಥಿಗಳ ಒಂದು ವಿಚಾರದಲ್ಲಿ ನೋಡುವುದಾದರೆ, ಶಿಕ್ಷಣ ಸಚಿವರು, ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ. ತಕ್ಷಣವೇ ಇವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾವುದೇ ನೈತಿಕತೆ ಇಲ್ಲ ಇವರಿಗೆ ಆ ಸ್ಥಾನದಲ್ಲಿ ಉಳಿಯಲು. ಯಾಕೆಂತ ಹೇಳಿದರೆ, ವಿದ್ಯಾರ್ಥಿಗಳನ್ನು ಇವರು ಪ್ರಶ್ನಿಸ್ತಾರೆ, ಇವರು ಕೋರ್ಟಿನ ವಿರುದ್ಧ ಹೋಗ್ತಾರೆ ಅಂತ ಹೇಳಿ. ಆದರೆ ಇವರು ಕೋರ್ಟಿನ ವಿರುದ್ಧ ಹೋಗ್ತಾ ಇದ್ದಾರೆ, ಇವರ ಸರ್ಕಾರ ಕೋರ್ಟಿನ ವಿರುದ್ಧ, ಹೈಕೋರ್ಟಿನ ವಿರುದ್ಧ ಇವರ ನೀತಿ ನಿಯಮವನ್ನು ಉಲ್ಲಂಘಿಸಿ ಹೋಗ್ತಾ ಇದೆ. ನಿಜವಾಗಿ ಹೇಳುವುದಾದರೆ ಇವರಿಗೆ ನೈತಿಕತೆಯೇ ಇಲ್ಲ. ಕೂಡಲೇ ಶಿಕ್ಷಣ ಸಚಿವರು BC ನಾಗೇಶ್ರು, ಶಿಕ್ಷಣ ಸಚಿವರು ನಿಜವಾಗಿಯೂ ಹೇಳುವುದಾದರೆ ಅವರಿಗೆ ನೈತಿಕತೆ ಅಂತ ಇದ್ರೆ, ನಾಳೆನೇ ಅವರ ರಾಜೀನಾಮೆ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಂತ ಹೇಳಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮಂಗಳೂರು ಜಿಲ್ಲಾ ಸಮಿತಿಯು ಇದರ ವತಿಯಿಂದ ಹೇಳ್ತಿದೆ.